ಈ ರೀತಿಯ ವಿಶೇಷವಾದ ಸವಾಲಿನ ಸಮಯದಲ್ಲಿ ಆಧ್ಯಾತ್ಮಿಕತೆಯು ಇದನ್ನು ಎದುರಿಸಲು ಹೇಗೆ ಸಹಾಯ ಮಾಡಬಲ್ಲದು ಪ್ರತಿ ಪೀಳಿಗೆನೂ ಅದೇ ರೀತಿ ಯೋಚಿಸುತ್ತೆ ತಾವಿರೋ ಸಮಯ ವಿಶೇಷವಾಗಿ ಪರೀಕ್ಷೆಯ ಮತ್ತು ಸವಾಲಿನ ಸಮಯ ಅಂತ ಇದು ಪ್ರತಿ ಪೀಳಿಗೆಯ ಭ್ರಮೆ ಅಷ್ಟೇ ಅದಿರಲಿ ಅದನ್ನು ಪಕ್ಕದಲ್ಲಿಡೋಣ ಆಧ್ಯಾತ್ಮಿಕ ಪ್ರಕ್ರಿಯೆ ಯಾವ ಪಾತ್ರ ವಹಿಸಬಲ್ಲದು ಅದು ಹೀಗಿದೆ ನೀವು ಏನನ್ನಾದರೂ ಚೆನ್ನಾಗಿ ಮಾಡಬೇಕಿದ್ರೆ ನಿಮಗೆ ಗಾಡಿ ಚೆನ್ನಾಗಿ ಓಡಿಸಬೇಕು ಅಂದ್ಕೊಳ್ಳೋಣ ನಿಮ್ಮ ಕಾರ್ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಿದ್ದಷ್ಟು ನಿಮ್ಮ ಕಾರ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದ್ದಷ್ಟು ನೀವು ಇದನ್ನು ಚೆನ್ನಾಗಿ ಓಡಿಸ್ಬೋದು ಹೌದು ತಾನೇ ಹೌದಲ್ವಾ ಹಾಗಾದರೆ ನಿಮಗೂ ಇದು ಅನ್ವಯಿಸುತ್ತೆ ನಿಮಗೆ ಇದು ಚೆನ್ನಾಗಿ ತಿಳಿದಷ್ಟು ನೀವು ಇದನ್ನು ಚೆನ್ನಾಗಿ ನಿಭಾಯಿಸಬಹುದು ಜೀವನದ ಪ್ರಕ್ರಿಯೆಯನ್ನು ಚೆನ್ನಾಗಿ ನಿರ್ವಹಿಸಬಹುದು ಬರೀ ಮೇಲ್ಮೈನಲ್ಲಿ ತಿಳ್ಕೊಂಡು ನೀವು ಉತ್ತಮವಾಗಿ ಅದನ್ನು ನಿಭಾಯಿಸೋಕ್ಕಾಗಲ್ಲ ನಿಮಗೆ ಆಫೀಸಿಗೆ ಹೋಗಬೇಕು ಅಂದರೆ ನಿಮಗೆ ಸ್ಟೀರಿಂಗ್ ವೀಲ್ ಎಲ್ಲಿದೆ ಅನ್ನೋದು ತಿಳಿದರೆ ಸಾಕಾಗಬಹುದು ಜೊತೆಗೆ ಎರಡು ಮೂರು ಪೆಡಲ್ಗಳು ಎಲ್ಲಿವೆ ಅಂತ ಆದರೆ ಇದನ್ನು ಫಾರ್ಮುಲಾ ಒನ್ ರೇಸ್ ಟ್ರ್ಯಾಕ್ ಮೇಲೆ ಓಡಿಸೋದಾದರೆ ನೀವು ಎಲ್ಲ ತಿಳ್ಕೊಳ್ಳೋದು ಒಳ್ಳೆಯದು ಕಾರ್ ಓಡಿಸುವಾಗ ಕೆಲಸ ಮಾಡೋ ಎಲ್ಲ ಯಾಂತ್ರಿಕ ವಿಚಾರಗಳನ್ನು ತಿಳ್ಕೊಂಡಿರಬೇಕು ಹೌದು ತಾನೆ ಹಾಗಾಗಿ ನಿಮಗೆ ವೇಗವಾಗಿ ಹೋಗೋ ಆಸೆ ಇದ್ದರೆ ನಿಮಗೆ ಅದರ ಬಗ್ಗೆ ಇನ್ನೂ ಹೆಚ್ಚು ಗೊತ್ತಿರಬೇಕು ನೀವು ಹೇಗೋ ಬದುಕಿ ಹೋಗಬೇಕು ಅಂದ್ಕೊಂಡಿದ್ರೆ ನಿಮಗೆ ಹೆಚ್ಚು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಉದ್ಯಮಿ ಅಂತ ಕರ್ಕೊಂಡಾಗ ನಿಮ್ಮ ವೇಗದ ಮಾರ್ಗದ ಯೋಚನೆ ಮಾಡ್ತಿರಬೇಕು ಅಂತ ನಾನು ಅಂದ್ಕೊಳ್ತೀನಿ ನೀವು ವೇಗದ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲದೆ ಇರೋದು ಏನೂ ಇರಬಾರ್ದು ಇದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಇದು ತನ್ನ ಅತ್ಯುನ್ನತ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ನಾನು ಅತ್ಯುತ್ತಮ ಅಂದಾಗ ಈಗ ನಾನು ಕಣ್ಣು ಮುಚ್ಚಿ ಇಲ್ಲಿ ನಿಂತರೆ ಯಾರಾದರೂ ಈ ಹಾಲಲ್ಲಿ ನಡೆದು ಬಂದರೆ ಯಾವ ಥರದ ವ್ಯಕ್ತಿ ಈ ಹಾಲಲ್ಲಿ ನಡೆದು ಬಂದರು ಅನ್ನೋದನ್ನು ನಾನು ಹೇಳಬಹುದು ನಿಮ್ಮ ಆಫೀಸಲ್ಲೂ ಇದನ್ನು ಮಾಡಬಹುದು ಹೌದು ತಾನೆ ಹೌದು ಅಲ್ವೋ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಸ್ಥಳಕ್ಕೆ ಯಾರಾದರೂ ನಡ್ಕೊಂಡು ಬಂದರೆ ಅವ್ರ ಕಡೆ ನೋಡಿದ ತಕ್ಷಣ ನಿಮ್ಮ ಆಫೀಸಲ್ಲಿ ಏನು ನಡೆದು ಬಂತು ಅನ್ನೋದು ನಿಮಗೆ ಗೊತ್ತಾಗಬೇಕು ಇದೇನು ದೊಡ್ಡ ವಿಷಯನ ಓಹ್ ನಾನೇನು ಮಾಡಬೇಕು ಯಾವ ಯೋಗ ಮಾಡಬೇಕು ಇಲ್ಲ ಇದು ಒಬ್ಬ ಯೋಗಿಯ ಸ್ವಭಾವ ಅಲ್ಲ ನಿಮ್ಮ ನಾಯಿಗೂ ಇದು ಗೊತ್ತು ಹೌದು ತಾನೇ ನಿಮ್ಮ ನಾಯಿ ಸೋಫಾದ ಕೆಳಗೆ ಕೂತಿದೆ ಯಾರೋ ಮುಂಬಾಗಿಲಿನಿಂದ ಬಂದರು ಯಾರು ಬಂದರು ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ ಹೌದು ತಾನೇ ನಾನು ಕೇಳೋದು ನಿಮಗೆ ಯಾಕೆ ಅದು ಗೊತ್ತಾಗಲ್ಲ ಅಂತ ನಿಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮ ಮನಸ್ಸನ್ನು ಗೊಂದಲಮಯ ಮಾಡಿಕೊಂಡಿದ್ದೀರಾ ನೀವಿದನ್ನು ಸರಿಯಾಗಿ ನಿರ್ವಹಿಸೋದನ್ನು ಕಲ್ತ್ರೆ ನೀವೇ ನೋಡ್ತೀರಾ ಮಾನವನ ಗ್ರಹಣ ಶಕ್ತಿ ಹೇಗಿದೆ ಅಂದರೆ ನೀವು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯದ ಜೊತೆ ಹೋರಾಡಬೇಕಿಲ್ಲ ನೀವು ಜೀವನದಲ್ಲಿ ಒತ್ತಡ ಮತ್ತು ಅಸಂಬದ್ಧತೆಯನ್ನು ಯಾಕೆ ಅನುಭವಿಸ್ತೀರಾ ಅಂದರೆ ನೀವಿದನ್ನು ಸಾಕಷ್ಟು ಅನ್ವೇಷಿಸಿಲ್ಲ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ಮೇಲೋ ಅಥವಾ ಕೆಳಗೋ ನೋಡೋದಲ್ಲ ಇದರರ್ಥ ಒಳಮುಖವಾಗಿ ನೋಡೋದು ಯಾಕಂದರೆ ನೀವಿದರ ಬಗ್ಗೆ ಹೆಚ್ಚು ತಿಳಿದಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಹೆಚ್ಚು ಯಶಸ್ವಿಯಾಗಿ ಇದನ್ನು ನಿರ್ವಹಿಸಬಹುದು ನೀವು ಯಾವ ಅರ್ಹತೆ ಹೊಂದಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ನಿಮ್ಮ ತಲೆಯಲ್ಲಿ ಯಾವ ಮಾಹಿತಿ ಇದೆ ಅನ್ನೋದು ಮುಖ್ಯ ಆಗಲ್ಲ ಎಸೆನ್ಷಿಯಲಿ ಯುವರ್ ಸಕ್ಸಸ್ ಇಸ್ ಡಿಟರ್ಮಿನ್ ಬೈ ಹೌ ದಿಸ್ ಒನ್ ಈಸ್ ರೈಟ್ ಎಸ್ ನೋ ಮೂಲಭೂತವಾಗಿ ನಿಮ್ಮ ಯಶಸ್ಸನ್ನು ನಿರ್ಧರಿಸೋದು ಈಗ ಇದು ಹೇಗಿದೆ ಅನ್ನೋದ್ರ ಮೇಲೆ ಹೌದು ಅಲ್ವೋ ಇದನ್ನ ಉನ್ನತ ಮಟ್ಟದ ಜಾಗೃತಿ ಮತ್ತು ಸಮತೋಲನ ಉತ್ಸಾಹ ಮತ್ತು ಸಮತ್ವದಲ್ಲಿ ಇಡೋದು ಹೇಗೆ ಇದು ನಿಮಗೆ ಗೊತ್ತಿಲ್ಲದಿದ್ರೆ ನೀವು ಕೇವಲ ಆಕಸ್ಮಿಕವಾಗಿ ಯಶಸ್ವಿಯಾಗ್ತೀರಾ ಅಷ್ಟೇ ನೀವು ಯಶಸ್ವಿಯಾದ್ರೂ ಅದರಿಂದ ದುಃಖ ಅನುಭವಿಸ್ತೀರಾ ನೀವದರಿಂದ ಖುಷಿ ಪಡಲ್ಲ